ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ನೀವು ಹಲವಾರು ವಿಡಿಯೋಗಳಿದೆ, ಆ ವಿಡಿಯೋಗಳನ್ನು ನೀವೆಲ್ಲ ನೋಡಿ ಅಂತ ಹೇಳ್ತಾ, ಸ್ನೇಹಿತರ ದಿನಾಂಕ 28/9/2019 ಪ್ರಚಲಿತ ಘಟನೆಗಳ ಪ್ರಮುಖ ವಿದ್ಯಮಾನವನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಹಾಗೆ ಈ ವಿಡಿಯೋ ಇಷ್ಟಾದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅಮೂಲ್ಯವಾದ ಸಲಹೆಗಳನ್ನು ನಮಗೆ ಕಮೆಂಟ್ ರೂಪದಲ್ಲಿ ನೀಡಿ. ಹಾಗೆ ಸ್ನೇಹಿತರೆ, ಈ ವಿಡಿಯೋದ ಕೊನೆಯಲ್ಲಿ ನಾವು ಈ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂಥ ಎರಡು ಪ್ರಶ್ನೆಗಳನ್ನು ಕೇಳಿದ್ದೇವೆ. ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ರೆ ಆ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡ್ಬೋದು. ನೀವು ಉತ್ತರಗಳನ್ನು ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ಗೋಸ್ಕರ ನಾವು ವೇಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ. ಒಂದನೇ ಪ್ರಶ್ನೆ, ಯುಎನ್ ಗ್ಲೋಬಲ್ ಕ್ಲೈಮೇಟ್ ಆಕ್ಷನ್ ಪ್ರಶಸ್ತಿಯನ್ನು ಯಾವ ಭಾರತೀಯ ಕಂಪನಿ ಗೆದ್ದಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಇನ್ಫೋಸಿಸ್ ಕಂಪನಿ. ಇನ್ಫೋಸಿಸ್ ಕಾರ್ಬನ್ ನ್ಯೂಟ್ರಲ್ ನೌ ವಿಭಾಗದಲ್ಲಿ ವಿಶ್ವಸಂಸ್ಥೆಯ ಜಾಗತಿಕ ಹವಾಮಾನ ಕ್ರಿಯೆಯ ಪ್ರಶಸ್ತಿಯನ್ನು ಗೆದ್ದಿದೆ. ಇದರೊಂದಿಗೆ ಹವಾಮಾನ ಬದಲಾವಣೆಯನ್ನು ಎದುರಿಸಿರುವ ಪ್ರಯತ್ನಗಳಿಗೆ ಮಾನ್ಯತೆಯನ್ನು ಗಳಿಸಿದ ಏಕೈಕ ಭಾರತೀಯ ಕಾರ್ಪೊರೇಟ್ ಸಂಸ್ಥೆಯಾಗಿ ಇನ್ಫೋಸಿಸ್ ಮಾರ್ಪಟ್ಟಿದೆ. ಡಿಸೆಂಬರ್ನಲ್ಲಿ ಚಿಲಿಯ ಸ್ಯಾಂಟಿಯಾಗೋದಲ್ಲಿ ನಡೆಯಲಿರತಕ್ಕಂಥ ಯುಎನ್ ಹವಾಮಾನ ಬದಲಾವಣೆ ಸಮ್ಮೇಳನದಲ್ಲಿ ಈ ಪ್ರಶಸ್ತಿಯನ್ನು ಇನ್ಫೋಸಿಸ್ಗೆ ನೀಡಲಾಗುತ್ತೆ. ಎರಡನೇ ಪ್ರಶ್ನೆ, ವಿಶ್ವ ಪ್ರವಾಸೋದ್ಯಮ ದಿನ 2019 ಯಾವಾಗ ಆಚರಿಸಲಾಗುತ್ತೆ? ಇದಕ್ಕೆ ಸರಿಯಾದಂಥ ಉತ್ತರ, ಸೆಪ್ಟೆಂಬರ್ 27 ವಿಶ್ವ ಪ್ರವಾಸೋದ್ಯಮ ದಿನ ಅಂತೇಳಿ ಆಚರಣೆ ಮಾಡಲಾಗುತ್ತೆ. ಪ್ರವಾಸೋದ್ಯಮದ ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ ಮತ್ತು ಆರ್ಥಿಕ ಮೌಲ್ಯದ ಬಗ್ಗೆ ಜಾಗತಿಕ ಸಮುದಾಯದಲ್ಲಿ ಜಾಗೃತಿ ಮೂಡಿಸಲು ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ತಲುಪುವಲ್ಲಿ ಜಾಗತಿಕ ಸಮುದಾಯದ ಕೊಡುಗೆಗಳನ್ನು ಪಡೆಯಲು 1980 ಸೆಪ್ಟೆಂಬರ್ 27 ಪ್ರವಾಸೋದ್ಯಮ ದಿನ, ವಿಶ್ವ ಪ್ರವಾಸೋದ್ಯಮ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಇನ್ನು 2019 ಥೀಮು ಪ್ರವಾಸೋದ್ಯಮ ಮತ್ತು ಉದ್ಯೋಗಗಳು ಎಲ್ಲರಿಗೂ ಉತ್ತಮ ಭವಿಷ್ಯ ಅನ್ನೋದಾಗಿದೆ. ಇಂಗ್ಲಿಷಲ್ಲಿ ನೋಡೋದಾದ್ರೆ ಟೂರಿಸಂ ಅಂಡ್ ಜಾಬ್ಸ್ ಎ ಬೆಟರ್ ಫ್ಯೂಚರ್ ಫಾರ್ ಆಲ್ ಅನ್ನೋದಾಗಿದೆ. ಇನ್ನು 2019 ವಿಶ್ವ ಪ್ರವಾಸೋದ್ಯಮ ದಿನದ ಆತಿಥೇಯ ರಾಷ್ಟ್ರ ಭಾರತ ದೇಶ ಆಗಿದೆ. 2019 ವಿಶ್ವ ಪ್ರವಾಸೋದ್ಯಮ ದಿನದ ಆತಿಥೇಯ ರಾಷ್ಟ್ರ ಯಾವುದು? ಭಾರತ ದೇಶ ಆಗಿದೆ. ಮೂರನೇ ಪ್ರಶ್ನೆ, 2017-18 ರಾಷ್ಟ್ರೀಯ ಪ್ರವಾಸೋದ್ಯಮ ಪ್ರಶಸ್ತಿಗಳಲ್ಲಿ ಯಾವ ರಾಜ್ಯ ಪ್ರವಾಸೋದ್ಯಮದ ಸಮಗ್ರ ಅಭಿವೃದ್ಧಿಗೆ ಅತ್ಯುತ್ತಮ ರಾಜ್ಯ ಪ್ರಶಸ್ತಿ ಪಡೆದಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4, ಆಂಧ್ರಪ್ರದೇಶ ಆಗಿದೆ. 2019 ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯ ಸಂದರ್ಭದಲ್ಲಿ ಭಾರತದ ಉಪರಾಷ್ಟ್ರಪತಿಗಳಾದಂಥ ಶ್ರೀ ವೆಂಕಯ್ಯ ನಾಯ್ಡುರವರು 27 ಸೆಪ್ಟೆಂಬರ್ 2019 ನವದೆಹಲಿಯಲ್ಲಿ ರಾಷ್ಟ್ರೀಯ ಪ್ರವಾಸೋದ್ಯಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಈ ವರ್ಷ 76 ಪ್ರಶಸ್ತಿಗಳನ್ನು ವಿವಿಧ ವಿಭಾಗಗಳ ಅಡಿಯಲ್ಲಿ ನೀಡಲಾಯಿತು. ಅದರಲ್ಲಿ ಪ್ರವಾಸೋದ್ಯಮದ ಸಮಗ್ರ ಅಭಿವೃದ್ಧಿಗೆ ಅತ್ಯುತ್ತಮ ರಾಜ್ಯ ಅಂತೇಳಿ ಆಂಧ್ರಪ್ರದೇಶವನ್ನು ಘೋಷಣೆ ಮಾಡಲಾಯಿತು. ಇನ್ನು ಸಾಹಸ ಪ್ರವಾಸೋದ್ಯಮಕ್ಕಾಗಿ ಅತ್ಯುತ್ತಮ ರಾಜ್ಯ ಅಂತೇಳಿ ಗೋವಾ ಮತ್ತು ಮಧ್ಯಪ್ರದೇಶಗಳನ್ನು ಜಂಟಿಯಾಗಿ ಘೋಷಣೆ ಮಾಡಲಾಯಿತು. ಇನ್ನು ಅತ್ಯುತ್ತಮ ಚಲನಚಿತ್ರ ನಿರ್ಮಾಣ ಸ್ನೇಹಿ ರಾಜ್ಯ ಅಂತೇಳಿ ಉತ್ತರಾಖಂಡಕ್ಕೆ ನೀಡಲಾಯಿತು. ಇನ್ನು ಭಾರತದ ಪ್ರವಾಸಿ ತಾಣದ ಅತ್ಯುತ್ತಮ ಸಿವಿಕ್ ನಿರ್ವಹಣೆ ಆಂಧ್ರಪ್ರದೇಶದ ಮುನ್ಸಿಪಲ್ ಕಾರ್ಪೊರೇಷನ್ ಗುಜರಾತ್ಗೆ ನೀಡಲಾಯಿತು. ಇನ್ನು ಮಾಹಿತಿ ತಂತ್ರಜ್ಞಾನದ ಹೆಚ್ಚು ನವೀನ ಬಳಕೆ, ಸಾಮಾಜಿಕ ಮಾಧ್ಯಮ ಮತ್ತು ಮೊಬೈಲ್ ಅಪ್ಲಿಕೇಶನ್ಗಾಗಿ ಪ್ರವಾಸೋದ್ಯಮ ಇಲಾಖೆ ತೆಲಂಗಾಣ ಸರ್ಕಾರಕ್ಕೆ ನೀಡಲಾಯಿತು. ನಾಲ್ಕನೇ ಪ್ರಶ್ನೆ, IMD ವರ್ಲ್ಡ್ ಡಿಜಿಟಲ್ ಸ್ಪರ್ಧಾತ್ಮಕ ಶ್ರೇಯಾಂಕ 2019 ಭಾರತದ ಶ್ರೇಣಿ ಎಷ್ಟು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, 44 ಆಗಿದೆ. IMD ವರ್ಲ್ಡ್ ಡಿಜಿಟಲ್ ಸ್ಪರ್ಧಾತ್ಮಕ ಶ್ರೇಯಾಂಕ 2019 ಪ್ರಕಾರ ವಿಶ್ವದ ಡಿಜಿಟಲ್ ಸ್ಪರ್ಧಾತ್ಮಕ ದೃಷ್ಟಿಯಿಂದ ಭಾರತ 44ನೇ ಸ್ಥಾನದಲ್ಲಿದೆ. ಇನ್ನು IMD ವರ್ಲ್ಡ್ ಡಿಜಿಟಲ್ ಸ್ಪರ್ಧಾತ್ಮಕ ರ್ಯಾಂಕಿಂಗ್ 2019 US ನಂಬರ್ 1 ಸ್ಥಾನದಲ್ಲಿದ್ದು ಸಿಂಗಾಪುರ 2ನೇ ಸ್ಥಾನದಲ್ಲಿದೆ, ಸ್ವೀಡನ್ 3ನೇ ಸ್ಥಾನ, ಡೆನ್ಮಾರ್ಕ್ 4ನೇ ಸ್ಥಾನ ಮತ್ತು ಸ್ವಿಟ್ಜರ್ಲ್ಯಾಂಡ್ 5ನೇ ಸ್ಥಾನದಲ್ಲಿರ್ತಕ್ಕಂಥ ದೇಶಗಳಾಗಿದೆ. ಐದನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಸರಬರಾಜುಗಳನ್ನು ತುಂಬಲು ವಿಶ್ವದ ಅತಿದೊಡ್ಡ ಮಾನವರಹಿತ ಸರಕು ಬಾಹ್ಯಾಕಾಶ ನೌಕೆ ಕೌನೋಟೋರಿ 8 ಅನ್ನು ಯಾವ ದೇಶ ಉಡಾವಣೆ ಮಾಡಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಜಪಾನ್ ದೇಶ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅನ್ನು ಮರುಹಂಚಿಕೆ ಮಾಡಲು ಜಪಾನ್ ಕೌನೋಟೋರಿ 8 ಎಂದು ಕರೆಯಲ್ಪಡತಕ್ಕಂಥ ಮಾನವರಹಿತ ಸರಕು ಬಾಹ್ಯಾಕಾಶ ನೌಕೆಯನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿತು. ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ಜಾಕ್ಸಾ ಈ ಆಕಾಶ ನೌಕೆಯನ್ನು ವಿಶ್ವದ ಅತಿದೊಡ್ಡ ಸಾರಿಗೆ ಬಾಹ್ಯಾಕಾಶ ಹಡಗು ಅಂತ ಘೋಷಣೆ ಮಾಡಿತು. ಇನ್ನು ಕೌನೋಟೋರಿ ಅಂದರೆ ಜಪಾನ್ ಭಾಷೆಯಲ್ಲಿ ಬಿಳಿ ಕೊಕ್ಕರೆ ಅಂತ ಅರ್ಥ. ಇನ್ನು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ಗಗನಯಾತ್ರಿಗಳಿಗೆ ಸುಮಾರು 5.3 ಟನ್ ಸರಬರಾಜು ಅಂದರೆ ಸಾಮಗ್ರಿಗಳನ್ನು ಸರಬರಾಜು ಮಾಡುತ್ತೆ. ಅದರಲ್ಲಿ ತಾಜಾ ಆಹಾರ, ನೀರು, ಬ್ಯಾಟರಿ ಮತ್ತು ಇತರೆ ಪ್ರಯೋಗಗಳಿಗೆ ಬೇಕಾದ ಸಾಧನಗಳು ಸಹ ಇವೆ. ಇನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ
ಅಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದು ಭೂಮಿಯ ಕಕ್ಷೆಯಲ್ಲಿರ್ತಕ್ಕಂಥ ಬಾಹ್ಯಾಕಾಶ ಕೇಂದ್ರ, ಅಂದ್ರೆ ವಾಸಯೋಗ್ಯ ಕೃತಕ ಉಪಗ್ರಹ ಅಂತ ಕರಿಬಹುದು. ಇನ್ನು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಪ್ರೋಗ್ರಾಂ ಇದು 5 ದೇಶಗಳ ಬಾಹ್ಯಾಕಾಶ ಏಜೆನ್ಸಿಗಳ ನಡುವಿನ ಒಂದು ಜಂಟಿ ಯೋಜನೆಯಾಗಿದೆ. ಯಾವ್ಯಾವ ದೇಶಗಳು ಅಂತ ನೋಡೋದಾದ್ರೆ ನಾಸಾ ಯುನೈಟೆಡ್ ಸ್ಟೇಟ್ ಇಂದು, ರೋಸ್ಕೋಸ್ಮಸ್ ರಷ್ಯಾ ದೇಶದ್ದು, ಜಾಕ್ಸಾ ಜಪಾನ್ ದೇಶದ್ದು, ಇಎಸ್ಎ ಯುರೋಪ್ ಇಂದು ಮತ್ತು ಸಿಎಸ್ಎ ಕೆನಡಾ, ಈ 5 ರಾಷ್ಟ್ರಗಳು ಸೇರಿ ಈ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನ ಸ್ಥಾಪನೆ ಮಾಡಿದ್ದಾವೆ. ಹಾಗೆ ಬಾಹ್ಯಾಕಾಶ ಕೇಂದ್ರದ ಮಾಲೀಕತ್ವ ಮತ್ತು ಬಳಕೆಯನ್ನ ಅಂತಾರಾಷ್ಟ್ರೀಯ ಸರ್ಕಾರಿ ಒಪ್ಪಂದಗಳ ಆಧಾರದಲ್ಲಿ ನಡೆಯುತ್ತೆ. ಇನ್ನು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಮೈಕ್ರೋಗ್ರಾವಿಟಿ ಬಾಹ್ಯಾಕಾಶದ ಪರಿಸರ ಸಂಶೋಧನೆ ಪ್ರಯೋಗಾಲಯವಾಗಿ ಕಾರ್ಯನಿರ್ವಹಿಸುತ್ತೆ. ಇದರಲ್ಲಿ ಸಿಬ್ಬಂದಿ ಮತ್ತು ಸದಸ್ಯರು ಜೀವಶಾಸ್ತ್ರ, ಹವಾಮಾನ ಜೀವಶಾಸ್ತ್ರ, ಭೌತಶಾಸ್ತ್ರ, ಖಗೋಳ ವಿಜ್ಞಾನ ಮತ್ತು ಇತರ ಕ್ಷೇತ್ರಗಳ ಪ್ರಯೋಗಗಳನ್ನು ಈ 5 ದೇಶದ ವಿಜ್ಞಾನಿಗಳು ಇಲ್ಲಿ ನಡೆಸ್ತಾರೆ. 6ನೇ ಪ್ರಶ್ನೆ, WPP ಮತ್ತು ಕಾಂತಾರ್ ಮಿಲ್ವರ್ಡ್ ಬ್ರೌನ್ನ ಬ್ರ್ಯಾಂಡ್ಸ್ ಟಾಪ್ 75 ಅತ್ಯಮೂಲ್ಯ ಭಾರತೀಯ ಬ್ರ್ಯಾಂಡ್ಗಳ ಶ್ರೇಯಾಂಕದ ಪ್ರಕಾರ ಇದು ಹೆಚ್ಚು ಮೌಲ್ಯಯುತವಾದ ಭಾರತೀಯ ಬ್ರ್ಯಾಂಡ್ ಆಗಿದೆ. ಇದಕ್ಕೆ ಸರಿಯಾದಂಥ ಉತ್ತರ HDFC ಆಗಿದೆ. ಕಂಪನಿಗಳ ಹಣಕಾಸು ಡೇಟಾವನ್ನು ಗ್ರಾಹಕರ ಒಳನೋಟ ಮತ್ತು ಕಂಪನಿಯೊಂದಿಗೆ ಸಂಯೋಜಿಸಲು ಬ್ರ್ಯಾಂಡ್ ಮೌಲ್ಯಮಾಪನ ಶ್ರೇಣಿಯನ್ನು ಮಾಡತಕ್ಕಂಥ ಬ್ರ್ಯಾಂಡ್ಸ್ ಅಧ್ಯಯನ WPP ಮತ್ತು ಕಾಂತಾರ್ ಮಿಲ್ಲರ್ಡ್ ಬಿಡುಗಡೆ ಮಾಡಿದ ಬ್ರ್ಯಾಂಡ್ ಟಾಪ್ 75 ಮೋಸ್ಟ್ ವ್ಯಾಲ್ಯೂಯಬಲ್ ಇಂಡಿಯನ್ ಬ್ರ್ಯಾಂಡ್ ರ್ಯಾಂಕಿಂಗ್ 2019ರಲ್ಲಿ HDFC ಬ್ಯಾಂಕ್ ಸತತ 6ನೇ ಬಾರಿಗೆ ಭಾರತೀಯ ಬ್ರ್ಯಾಂಡ್ನ ಅಗ್ರಸ್ಥಾನದಲ್ಲಿ ಇದೆ. ಇನ್ನು ಬ್ಯಾಂಕಿನ ಬ್ರ್ಯಾಂಡ್ ಮೌಲ್ಯ 2019ರಲ್ಲಿ 5% ಹೆಚ್ಚಳಗೊಂಡು 22.7 ಶತಕೋಟಿಗೆ ತಲುಪಿದೆ. ಇನ್ನು ಮಾಹಿತಿಯ ಪ್ರಕಾರ ಜಿಯೋ 2019ರ ರ್ಯಾಂಕಿಂಗ್ನಲ್ಲಿ 9ನೇ ಸ್ಥಾನದಲ್ಲಿದ್ದು $5.5 ಬಿಲಿಯನ್ ಬ್ರ್ಯಾಂಡ್ ಮೌಲ್ಯವನ್ನು ಹೊಂದಿದೆ. ಇನ್ನು ಬ್ರ್ಯಾಂಡ್ ಟಾಪ್ 5ರ ಅತ್ಯಮೂಲ್ಯ ಭಾರತೀಯ ಬ್ರ್ಯಾಂಡ್ 2019ಗಳನ್ನು ನೋಡೋದಾದ್ರೆ ಮೊದಲನೇದು HDFC ಬ್ಯಾಂಕು, ಎರಡನೇದು LIC, ಮೂರನೇದು TCS, ನಾಲ್ಕನೇದು ಏರ್ಟೆಲ್ ಮತ್ತು 5ನೇದು SBI ಆಗಿದ್ದವು. 7ನೇ ಪ್ರಶ್ನೆ, ಕೆಳಗಿನ ದೇಶಗಳಲ್ಲಿ UNGಯ ಭಾಗವಲ್ಲ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ತೈವಾನ್ ದೇಶ ಆಗಿದೆ. ರಾಜಕೀಯ ಮತ್ತು ಧಾರ್ಮಿಕ ಕಾರಣಗಳಿಂದಾಗಿ ಮತ್ತು ಆ ದೇಶದ ಸ್ಥಾನಮಾನವನ್ನು ಜಾಗತಿಕವಾಗಿ ಗುರುತಿಸಲಾಗದ ಕಾರಣ ತೈವಾನು, ಪ್ಯಾಲಿಸ್ತೇನ್ ಮತ್ತು ವ್ಯಾಟಿಕನ್ ನಗರವನ್ನು, ಅಂದರೆ ಈ 3 ರಾಷ್ಟ್ರಗಳನ್ನು UN ಸಾಮಾನ್ಯ ಸಭೆಯ ಭಾಗವಾಗಿಲ್ಲ. ಇನ್ನು ವ್ಯಾಟಿಕನ್ ದೇಶದ ಬಗ್ಗೆ ಹೇಳೋದಾದರೆ ಈ ವ್ಯಾಟಿಕನ್ ನಗರ ಧಾರ್ಮಿಕ ರಾಜ್ಯವಾಗಿದ್ದು ಅವರು ರಾಜಕೀಯ ವ್ಯವಸ್ಥೆಯ ವಿಶಿಷ್ಟ ಗುರುತಿದಾಗಿದೆ. ಇದು ಪ್ರಪಂಚದಾದ್ಯಂತ ಅಂದರೆ ಧಾರ್ಮಿಕ ನಂಬಿಕೆಗಳನ್ನು ಆಧರಿಸತಕ್ಕಂಥ ದೇಶವಾಗಿದೆ. ಹಾಗಾಗಿ ಇದಕ್ಕೆ UNನಲ್ಲಿ ಸ್ಥಾನ ನೀಡಿಲ್ಲ. ಇನ್ನು ತೈವಾನು ಅದು ದೇಶವಾಗಿರಬೇಕಾದಂಥ ಒಂದು ಅರ್ಹತೆಯನ್ನು ಪಡ್ಕೊಂಡಿಲ್ಲ. ಕಾರಣ ವಿಶ್ವಸಂಸ್ಥೆ ಸಾರ್ವಭೌಮ ರಾಜ್ಯಗಳಿಂದ ಕೂಡಿದ ಅಂತಾರಾಷ್ಟ್ರೀಯ ಸಂಸ್ಥೆ ಆಗಿದೆ. ಇನ್ನು ಚೀನಾದ ಪ್ರಾಂತ್ಯವಾಗಿ ತೈವಾನ್ ಸಂಪೂರ್ಣ ಅರ್ಹತೆಯನ್ನು ಹೊಂದಿಲ್ಲ. ಹಾಗಾಗಿ ಅದಕ್ಕೆ UNನ ಭಾಗವಾಗಿಲ್ಲ. ಅದೇ ರೀತಿ ಪ್ಯಾಲೆಸ್ತೇನು ಸಹ ಅಷ್ಟೇ, ಅಲ್ಲಿ ಧಾರ್ಮಿಕ ಭಯೋತ್ಪಾದನೆ ಇರೋದ್ರಿಂದ ಅದು ಸಹ UNನ ಭಾಗವಾಗಿಲ್ಲ ಅಂತ ಹೇಳಲಾಗುತ್ತೆ. 8ನೇ ಪ್ರಶ್ನೆ, ಯಾವ ದೇಶವು ಮೊದಲ ಬಾರಿಗೆ ಆನ್ಲೈನ್ ಪ್ರವಾಸಿ ವೀಸಾವನ್ನು ನೀಡಲಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಸೌದಿ ಅರೇಬಿಯಾ. ಪ್ರವಾಸಿ ವೀಸಾಗಳನ್ನು ಮೊದಲನೇ ಬಾರಿಗೆ ನೀಡಲು ಸೌದಿ ಅರೇಬಿಯಾ ಸರ್ಕಾರ ನಿರ್ಧಾರ ಮಾಡಿದೆ. ಪ್ರವಾಸೋದ್ಯಮ ವೀಸಾವನ್ನು ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ರವರ ವಿಷನ್ 2030ರ ಸುಧಾರಣಾ ಕ್ರಮದ ಮುಖ್ಯ ಉದ್ದೇಶಗಳಲ್ಲಿ ಒಂದಾಗಿದೆ. ಇನ್ನು ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಇವರು ಏನು ತೈಲ ಶಕೆಯ ನಂತರ ಅರಬ್ಬನ್ನ ದೊಡ್ಡ ಆರ್ಥಿಕತೆಯನ್ನಾಗಿ ಮಾರ್ಪಡಿಸಲು ಅವರು ಚಿಂತನೆಯನ್ನು ಮಾಡಿದ್ದಾರೆ. 9ನೇ ಪ್ರಶ್ನೆ, UN ಜನರಲ್ ಅಸೆಂಬ್ಲಿಯ ಪ್ರಸ್ತುತ ಹೊಸ ಅಧ್ಯಕ್ಷರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಟೆಡ್ಜಾನಿ ಮೊಹಮ್ಮದ್ ಬಂಡೆ ಎನ್ನುವರಾಗಿದ್ದಾರೆ. UN ಸಾಮಾನ್ಯ ಸಭೆಯ ಪ್ರಸ್ತುತ ಅಧ್ಯಕ್ಷರು ನೈಜೀರಿಯಾ ದೇಶದ ಟೆಡ್ಜಾನಿ ಮೊಹಮ್ಮದ್ ಬಂಡೆ ಅನ್ನೋರಾಗಿದ್ದಾರೆ. ಇನ್ನು ಇವರು ಈಕ್ವೆಡರ್ನ ಮಾರಿಯಾ ಫರ್ನಾಂಡೋ ಎಸ್ಪಿನೋವಾ ಅನ್ನೋರ ಉತ್ತರಾಧಿಕಾರಿ ಆಗಿದ್ದಾರೆ. ಇವರು ಮಾರಿಯಾ ಫರ್ನಾಂಡೋ ಎಸ್ಪಿನೋವಾ ಇವರ ಅವಧಿ 2019ರ ಸೆಪ್ಟೆಂಬರ್ನಲ್ಲಿ ಕೊನೆಗೊಳ್ಳುತ್ತೆ. ಅವರ ನಂತರ UN ಸಾಮಾನ್ಯ ಸಭೆಯ ಪ್ರಸ್ತುತ ಈಗಿನ ಅಧ್ಯಕ್ಷರು ನೈಜೀರಿಯಾ ದೇಶದ ಟಿಡ್ಜಾನಿ ಮೊಹಮ್ಮದ್ ಬಂಡೆ ಅನ್ನೋರು ಆಗಲಿದ್ದಾರೆ. 10ನೇ ಪ್ರಶ್ನೆ, ವಕೀಲರಿಗೆ ಡಿಜಿಟಲ್ ಪ್ರವೇಶವನ್ನು ಒದಗಿಸಲು ಯಾವ ಹೈಕೋರ್ಟ್ ಇತ್ತೀಚೆಗೆ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭ ಮಾಡಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ದೆಹಲಿ ಹೈಕೋರ್ಟ್.
ದೆಹಲಿ ಹೈಕೋರ್ಟ್ ಇತ್ತೀಚೆಗೆ ವಕೀಲರು ಮತ್ತು ದಾವೆ ಹೂಡುವವರಿಗೆ ಡಿಜಿಟಲ್ ಪ್ರವೇಶವನ್ನು ಒದಗಿಸಲು ಮೊಬೈಲ್ ಆಪ್ ಅನ್ನು ಬಿಡುಗಡೆ ಮಾಡಿದೆ. ಇನ್ನು ಕೇಸ್ನ ಸ್ಥಿತಿ, ಕಾರಣಗಳ ಪಟ್ಟಿ, ಪ್ರದರ್ಶನ ಮಂಡಳಿ ಮತ್ತು ಹೈಕೋರ್ಟ್ನ ಇತರೆ ಪ್ರಮುಖ ದಾಖಲೆಗಳನ್ನು ಕುರಿತು ಈ ಅಪ್ಲಿಕೇಶನ್ ವಿವರವನ್ನು ಒದಗಿಸತಕ್ಕಂಥದ್ದಾಗಿದೆ. 11ನೇ ಪ್ರಶ್ನೆ, ಯಾವ ಪ್ರಾಧಿಕಾರವು ಇತ್ತೀಚೆಗೆ ತನ್ನ 15ನೇ ರಚನಾ ದಿನ 15th ಫಾರ್ಮೇಷನ್ ಡೇ ಅನ್ನು ಆಚರಿಸಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಆಗಿದೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ತನ್ನ 15ನೇ ರಚನಾ ದಿನವನ್ನು ಈ ವರ್ಷದ ಸೆಪ್ಟೆಂಬರ್ 27ರಂದು ಅಗ್ನಿ ಸುರಕ್ಷತೆ ಎಂಬ ವಿಚಾರದ ಮೇಲೆ ಆಚರಿಸಿತು. ಇಂಗ್ಲಿಷಲ್ಲಿ ಫೈರ್ ಸೇಫ್ಟಿ ಅನ್ನೋದಾಗಿದೆ 2019ರ ಇದರ ಥೀಮು. ಇನ್ನು ನವದೆಹಲಿಯಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಕೇಂದ್ರ ರಾಜ್ಯ ಸಚಿವರಾದಂತಹ ಜಿ ಕಿಶನ್ ರೆಡ್ಡಿ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ರು. 12ನೇ ಪ್ರಶ್ನೆ, ವಿಶ್ವ ಪರಿಸರ ಆರೋಗ್ಯ ದಿನ ವರ್ಲ್ಡ್ ಎನ್ವಿರಾನ್ಮೆಂಟಲ್ ಹೆಲ್ತ್ ಡೇ ಅನ್ನು ಯಾವಾಗ ಆಚರಿಸಲಾಗುತ್ತೆ? ಇದಕ್ಕೆ ಸರಿಯಾದಂತಹ ಉತ್ತರ ಸೆಪ್ಟೆಂಬರ್ 26. 2011ರಲ್ಲಿ ಅಂತಾರಾಷ್ಟ್ರೀಯ ಪರಿಸರ ಆರೋಗ್ಯ ಒಕ್ಕೂಟ ಅಂದ್ರೆ ದ ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಎನ್ವಿರಾನ್ಮೆಂಟಲ್ ಹೆಲ್ತ್ IFEH, ಇದು ಪ್ರತಿ ವರ್ಷ ಸೆಪ್ಟೆಂಬರ್ 26ರಂದು ವಿಶ್ವ ಪರಿಸರ ಆರೋಗ್ಯ ದಿನವನ್ನು ಆಚರಣೆ ಮಾಡಲು ಘೋಷಣೆ ಮಾಡಲಾಯಿತು. ಇನ್ನು 2019ರ ವಿಶ್ವ ಪರಿಸರ ಆರೋಗ್ಯ ದಿನಾಚರಣೆಯ ಥೀಮ್ ಅಂತಂದ್ರೆ ವಿಷಯ ಅಂತಂದ್ರೆ ಹವಾಮಾನ ಬದಲಾವಣೆಯ ಸವಾಲುಗಳು, ಜಾಗತಿಕ ಪರಿಸರ ಆರೋಗ್ಯವು ಏಕರೂಪವಾಗಿ ಕಾರ್ಯನಿರ್ವಹಿಸುವ ಸಮಯ ಅನ್ನೋದಾಗಿದೆ. ಇನ್ನು ಇಂಗ್ಲಿಷಲ್ಲಿ ನೋಡೋದಾದ್ರೆ ಕ್ಲೈಮೇಟ್ ಚೇಂಜ್ ಚಾಲೆಂಜಸ್ ಟೈಮ್ ಫಾರ್ ಗ್ಲೋಬಲ್ ಎನ್ವಿರಾನ್ಮೆಂಟಲ್ ಹೆಲ್ತ್ ಟು ಆಕ್ಟ್ ಯುನಿಸನ್ ಅನ್ನೋದಾಗಿದೆ. ಇನ್ನು IFEH ಅನ್ನ 1986ರಲ್ಲಿ ಸ್ಥಾಪನೆ ಮಾಡಲಾಯಿತು. ಇದು ಇಂಗ್ಲೆಂಡ್ನ ಲಂಡನ್ನಲ್ಲಿ ಇದರ ಪ್ರಮುಖ ಕಚೇರಿ ಹೊಂದಿರತಕ್ಕಂಥದ್ದಾಗಿದೆ. 13ನೇ ಪ್ರಶ್ನೆ, ಪ್ರಧಾನಮಂತ್ರಿ ಆರ್ಥಿಕ ಸಲಹಾ ಮಂಡಳಿ ದ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಟು ದ ಪ್ರೈಮ್ ಮಿನಿಸ್ಟರ್ ESCPM ನ ಮುಖ್ಯಸ್ಥರು ಯಾರು? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 3, ಬಿಬೇಕ್ ಡೆಬ್ರಾಯ್ ಅನ್ನೋರಾಗಿದ್ದಾರೆ. ಬಿಬೇಕ್ ಡೆಬ್ರಾಯ್ ಕೇಂದ್ರವು ಪ್ರಧಾನಮಂತ್ರಿ ಆರ್ಥಿಕ ಸಲಹಾ ಮಂಡಳಿಯನ್ನ 2 ವರ್ಷಗಳ ಅವಧಿಗೆ ಪುನರ್ ನಿರ್ಮಾಣ ಮಾಡಿದೆ. ನೀತಿ ಆಯೋಗದ ಬಿಬೇಕ್ ಡೆಬ್ರಾಯ್ ಇದರ ಅಧ್ಯಕ್ಷರಾಗಿದ್ದಾರೆ. ಇನ್ನು ಪುನರ್ ನಿರ್ಮಿತ ಸಲಹಾ ಸಮಿತಿ ಸೆಪ್ಟೆಂಬರ್ 26ರಂದು ಜಾರಿಗೆ ಬರುತ್ತೆ. ಇಬ್ಬರು ಪೂರ್ಣಾವಧಿ ಸದಸ್ಯರು ಮತ್ತು ಇಬ್ಬರು ಅರೆಕಾಲಿಕ ಸದಸ್ಯರನ್ನ ಇದು ಒಳಗೊಂಡಿದೆ. ಇದರ ಸದಸ್ಯರ ನೋಡೋದಾದ್ರೆ ಬಿಬೇಕ್ ಡೆಬ್ರಾಯ್ ಇವರು ಅಧ್ಯಕ್ಷರಾಗಿದ್ದಾರೆ. ಇನ್ನು ರತನ್ ವಾಟಲ್ ನೀತಿ ಆಯೋಗದ ಪ್ರಧಾನ ಸಲಹೆಗಾರ ಮತ್ತು ಮಾಜಿ ಹಣಕಾಸು ಕಾರ್ಯದರ್ಶಿಯಾಗಿದ್ದಾರೆ. ಇನ್ನು 3ನೇದು ಸಜ್ಜಿದ್ ಚನಾಯ್, ಇವರು ಅರೆಕಾಲಿಕ ಸದಸ್ಯರು, ಇವರು ಭಾರತದ ಅರ್ಥಶಾಸ್ತ್ರಜ್ಞರು. ಹಾಗೆ 4ನೇದಾಗಿ ಅಶಿಮಾ ಗೋಯಲ್, ಇವರು ಇಂದಿರಾಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಡೆವಲಪ್ಮೆಂಟ್ ರಿಸರ್ಚ್ ಪ್ರೊಫೆಸರ್ ಆಗಿದ್ದಾರೆ. 14ನೇ ಪ್ರಶ್ನೆ, ರೀಸೆಂಟ್ ರಿಗೈನಿಂಗ್ ಇಂಡಿಯಾ ಎಕನಾಮಿಕ್ ಲೆಗಸಿ ಪುಸ್ತಕದ ಲೇಖಕರು ಯಾರು? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 4, ಸುಬ್ರಹ್ಮಣ್ಯಂ ಸ್ವಾಮಿ ಆಗಿದ್ದಾರೆ. ಭಾರತದ ಮಾಜಿ ರಾಷ್ಟ್ರಪತಿಗಳಾದಂತಹ ಪ್ರಣಬ್ ಮುಖರ್ಜಿ ರವರು ಬಿಜೆಪಿ ಸಂಸದರಾದಂತಹ ಸುಬ್ರಹ್ಮಣ್ಯಂ ಸ್ವಾಮಿ ರವರು ಬರೆದಿರತಕ್ಕಂಥ ರೀಸೆಂಟ್ ರಿಗೈನಿಂಗ್ ಇಂಡಿಯಾಸ್ ಎಕಾನಮಿ ಲೆಗಸಿ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದ್ರು. ಈ ಪುಸ್ತಕ ವರ್ಷಗಳಲ್ಲಿ ದೇಶದ ಆರ್ಥಿಕ ಅಭಿವೃದ್ಧಿಯನ್ನ ಪತ್ತೆ ಮಾಡ್ತಕ್ಕಂಥದ್ದನ್ನ ಟ್ರ್ಯಾಕ್ ಮಾಡ್ತಕ್ಕಂಥದ್ದಾಗಿದೆ ಮತ್ತು ಭವಿಷ್ಯದ ಬೆಳವಣಿಗೆಗೆ ಪರಿಹಾರಗಳನ್ನು ನೀಡತಕ್ಕಂಥ ಪುಸ್ತಕ ಇದಾಗಿದೆ. 15ನೇ ಪ್ರಶ್ನೆ, ಸ್ಟಾಫ್ ಸಮಿತಿಯ ಮುಖ್ಯಸ್ಥರು ಅಂದ್ರೆ ಚೀಫ್ ಆಫ್ ಸ್ಟಾಫ್ ಕಮಿಟಿಯ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 1, ಜನರಲ್ ಬಿಪಿನ್ ರಾವತ್. ಸೇನಾ ಮುಖ್ಯಸ್ಥರಾದಂತಹ ಜನರಲ್ ಬಿಪಿನ್ ರಾವತ್ ರವರು ಈ COIC ಹೊಸ ಅಧ್ಯಕ್ಷರಾಗಿ ನೇಮಕಗೊಳ್ಳಿದ್ದಾರೆ. ಇನ್ನು ಇವರು ಏರ್ ಚೀಫ್ BS ಧನೋವಾರ್ ಅವರ ನಿವೃತ್ತಿ ನಂತರ ಇವರು ಈ COIC ಹೊಸ ಅಧ್ಯಕ್ಷರಾಗಿ ನೇಮಕಗೊಳ್ಳಿದ್ದಾರೆ. ಇನ್ನು COSC ಇದು 3 ರಕ್ಷಣಾ ಪಡೆಗಳಲ್ಲೇ ಅತ್ಯಂತ ಹಿರಿಯ ಅಧಿಕಾರಿಯಾಗಿದೆ. ಶೀಘ್ರದಲ್ಲೇ ಇದನ್ನ COSCಯನ್ನ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಹುದ್ದೆಗೆ ಬದಲಾಯಿಸಲಾಗುತ್ತೆ. 16ನೇ ಪ್ರಶ್ನೆ, ಮಕ್ಕಳಿಗೆ ಆಯುರ್ವೇದದ ಚಿಕಿತ್ಸೆಯನ್ನ ಕಲಿಸಲು ಆಯುಷ್ ಸಚಿವಾಲಯ ಪ್ರಾರಂಭಿಸಿದ ಕಾಮಿಕ್ ಪುಸ್ತಕ ಯಾವುದು? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 4, ಪ್ರೊಫೆಸರ್ ಆಯುಷ್ಮಾನ್ ಅನ್ನೋದಾಗಿದೆ. ಔಷಧೀಯ ಸಸ್ಯಗಳ ಪ್ರಾಮುಖ್ಯತೆ ಮತ್ತು ಮನೆ ಮದ್ದುಗಳಿಗೆ ಅವುಗಳ ಬಳಕೆಯ ಬಗ್ಗೆ ಅರಿವು ಮೂಡಿಸಲು ಆಯುಷ್ ಸಚಿವಾಲಯವು ಮಕ್ಕಳಿಗೆ ಪ್ರೊಫೆಸರ್ ಆಯುಷ್ಮಾನ್ ಕೇಂದ್ರ ಪಾತ್ರವಾಗಿರುವ ಕಾಮಿಕ್ ಪುಸ್ತಕ ಸರಣಿಯನ್ನ ಅನಾವರಣಗೊಳಿಸಲಿದೆ. ಇನ್ನು ಕಾಮಿಕ್ ಪುಸ್ತಕವನ್ನ ರಾಷ್ಟ್ರೀಯ ಔಷಧಿ ಸಸ್ಯಗಳ ಮಂಡಳಿ ಅಭಿವೃದ್ಧಿಪಡಿಸಲಿದೆ. ಇನ್ನು ಈ ಪುಸ್ತಕ ಉಚಿತವಾಗಿ ಲಭ್ಯವಿರುತ್ತೆ ಮತ್ತು ಶಾಲೆಗಳು ಇನ್ನು ಈ ರಾಷ್ಟ್ರೀಯ ಔಷಧಿ ಸಸ್ಯಗಳ ಮಂಡಳಿಗೆ ಸಂಪರ್ಕಿಸುವ ಮೂಲಕ ಈ ಪುಸ್ತಕವನ್ನ ಪಡ್ಕೋಬಹುದು. 17ನೇ ಪ್ರಶ್ನೆ, ಕಾರ್ಯವಿಧಾನದ ಕೊರತೆಗಳನ್ನು ಪರೀಕ್ಷಿಸಲು ಮತ್ತು ಉತ್ತಮ ಅಭ್ಯಾಸಗಳನ್ನು ಉತ್ತೇಜಿಸಲು ಈ ಕೆಳಗಿನ ಯಾವ ಬ್ಯಾಂಕ್ ಇತ್ತೀಚೆಗೆ ಪ್ರಿವೆಂಟಿವ್ ವಿಜಿಲೆನ್ಸ್ ಪೋರ್ಟಲ್ ಅನ್ನು ಪ್ರಾರಂಭ ಮಾಡಿದೆ? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 3, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಗಿದೆ. ಕಾರ್ಯವಿಧಾನದ ಕೊರತೆಗಳನ್ನು ಪರಿಶೀಲಿಸಲು ಮತ್ತು ಉತ್ತಮ ಅಭ್ಯಾಸಗಳನ್ನು ಉತ್ತೇಜಿಸಲು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಪ್ರಿವೆಂಟಿವ್ ವಿಜಿಲೆನ್ಸ್ ಅಂದ್ರೆ PV ಪೋರ್ಟಲ್ ಅನ್ನು ಪ್ರಾರಂಭ ಮಾಡಿದೆ.
ಇನ್ನು ಪಿವಿ ಪೋರ್ಟಲ್ ಈ ರೀತಿಯ ತಂತ್ರಜ್ಞಾನ ಆಧಾರಿತ ಒಂದು ಸೊಲ್ಯೂಷನ್ ಆಗಿದ್ದು ಎಲ್ಲ ಸಿಬ್ಬಂದಿಗಳಿಗೆ ಕಾರ್ಯವಿಧಾನದ ಕೊರತೆ ಮತ್ತು ಅನಾರೋಗ್ಯಕರ ಅಭ್ಯಾಸಗಳನ್ನ ಪರಿಶೀಲಿಸಲಿಕ್ಕೆ ಮತ್ತು ಆಧುನಿಕ ಯುಗಕ್ಕೆ ಬ್ಯಾಂಕಿಂಗ್ ಅನ್ನ ಅನುಕೂಲಕರವಾದ ಸುಸಂಬದ್ಧ ವಾತಾವರಣವನ್ನಾಗಿ ಉತ್ತೇಜಿಸಲು ಅನುಕೂಲವಾಗಿದೆ. ಇನ್ನು ವಿಜಿಲೆನ್ಸ್ ಜಾಗೃತಿ ಮೂಡಿಸಲು 2019 ಸೆಪ್ಟೆಂಬರ್ 25 ಪಿವಿಎನ್ಬಿ ಕಾರ್ಪೊರೇಟ್ ಕಚೇರಿಯಲ್ಲಿ ನಡೆದ ಸಮಾರಂಭದಲ್ಲಿ ಕೇಂದ್ರ ವಿಜಿಲೆನ್ಸ್ ಆಯುಕ್ತರಾದಂತಹ ಶರತ್ ಕುಮಾರ್ ಅವರು ಈ ಪೋರ್ಟಲ್ ಅನ್ನು ಪ್ರಾರಂಭ ಮಾಡಿದರು. 18 ಪ್ರಶ್ನೆ, ಭಾರತ ಟಿಬಿ ವರದಿ 2019 ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದನ್ನ ವಿಶ್ವ ಆರೋಗ್ಯ ಸಂಸ್ಥೆ WHO ಬಿಡುಗಡೆ ಮಾಡಿತು. ಭಾರತದಲ್ಲಿ ಟಿಬಿ ಹೊರೆ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಇದ್ದು ನಂತರ 2 ಸ್ಥಾನದಲ್ಲಿ ಮಹಾರಾಷ್ಟ್ರ, 3 ಸ್ಥಾನದಲ್ಲಿ ರಾಜಸ್ಥಾನ ಇದೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸ್ನೇಹಿತರೆ, ಭಾರತದಲ್ಲಿ ಕ್ಷಯ ರೋಗವನ್ನು ಹೊಂದಿರತಕ್ಕಂಥ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಈ ವರ್ಷದ ಸೆಪ್ಟೆಂಬರ್ನಲ್ಲಿ ಬಿಡುಗಡೆ ಮಾಡಿದ ಇಂಡಿಯಾ ಟಿಬಿ ವರದಿ ಹೇಳಿದೆ. ಇಂಡಿಯಾ ಟಿಬಿ ವರದಿ, ಹಾಗಾಗಿ ಈ ಭಾರತದ ಟಿಬಿ ವರದಿ ಬಿಡುಗಡೆ ಮಾಡತಕ್ಕಂಥದ್ದು ಭಾರತ ದೇಶದ ಸಂಸ್ಥೆನೇ ಆಗಿದೆ. ಹಾಗಾಗಿ ಇದು ವಿಶ್ವ ಆರೋಗ್ಯ ಸಂಸ್ಥೆ ಬಿಡುಗಡೆ ಮಾಡೋದಿಲ್ಲ. ಹಾಗಾಗಿ ಆಪ್ಷನ್ 1 ತಪ್ಪಾಗತ್ತೆ. ಇನ್ನು ಇದರ ವರದಿಯ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಜನ ಟಿಬಿ ರೋಗ ಹೊಂದಿರತಕ್ಕಂಥವರಾಗಿದ್ದಾರೆ. ಇನ್ನು 2 ಸ್ಥಾನದಲ್ಲಿ ಮಹಾರಾಷ್ಟ್ರದವರು ಇದ್ರೆ 3 ಸ್ಥಾನದಲ್ಲಿ ರಾಜಸ್ಥಾನದವರು ಇದ್ದಾರೆ. ಹಾಗಾಗಿ ಇಲ್ಲಿ ಆಪ್ಷನ್ 2 ಮಾತ್ರ ಸರಿಯಾಗತ್ತೆ, 1 ತಪ್ಪಾಗಿರೋದ್ರಿಂದ ಇಲ್ಲಿ ಬಿ ಆಪ್ಷನ್ ಅನ್ನ ನಾವು ತಗೋಬಹುದು. ಬಿ ಮಾತ್ರ ಅಂದ್ರೆ 2 ಮಾತ್ರ ಸರಿ. ಸ್ನೇಹಿತರೆ, ಇಂದಿನ ರಸಪ್ರಶ್ನೆ ಮೊದಲನೇ ಪ್ರಶ್ನೆ, 2019 ವಿಶ್ವ ಪ್ರವಾಸೋದ್ಯಮ ದಿನದ ಆತಿಥೇಯ ರಾಷ್ಟ್ರ ಯಾವುದು? 2019 ವಿಶ್ವ ಪ್ರವಾಸೋದ್ಯಮ ದಿನದ ಆತಿಥೇಯ ರಾಷ್ಟ್ರ ಯಾವುದು? ಇನ್ನು 2 ಪ್ರಶ್ನೆ, IMD ವರ್ಲ್ಡ್ ಡಿಜಿಟಲ್ ಸ್ಪರ್ಧಾತ್ಮಕ ಶ್ರೇಯಾಂಕ 2019 ಅಗ್ರಸ್ಥಾನದಲ್ಲಿ ಇರತಕ್ಕಂಥ ದೇಶ ಯಾವುದು? ಸ್ನೇಹಿತರೆ, 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ ಅಂತ ಹೇಳ್ತಾ, ಸ್ನೇಹಿತರೆ, ಈ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಇಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.